ವಿಜಯರಾಘವೇಂದ್ರ ಅವರ ಒಂದು ಪ್ರಾಜೆಕ್ಟ್ಗಳು ಕೂಡ ಈಗ ತುಂಬ ಚೆನ್ನಾಗಿ ಯಶಸ್ವಿಯಾಗುತ್ತಿದೆ. ಕದ್ದ ಚಿತ್ರ ಅಂತ ಕಳೆದ ತಿಂಗಳು ರಿಲೀಸ್ ಆಯಿತು, ನೋಡೇ ಇರ್ತೀರಾ. ಸಿನಿಮಾ ಕೂಡ ಸಕ್ಸಸ್ ಕಂಡಿದೆ. ಮೊನ್ನೆ ತಾನೇ ಟೀಸರ್ ಕೂಡ ಬಂತು, ಹೊಸ ಸಿನಿಮಾದ ಟೀಸರ್ ಮರೀಚಿ ಅಂತ. ಸೊ ಆ ಒಂದು ಸಿನಿಮಾದ ಟೀಸರ್ ಕೂಡ ಇಟ್ಟಾಯಿತು. ಇದೇ ಖುಷಿಯಲ್ಲಿದ್ದಾರೆ ವಿಜಯರಾಘವೇಂದ್ರ, ಒಳ್ಳೆಯ ಪ್ರಶಂಸೆ ಕೂಡ ಸಿಗುತ್ತಿದೆ. ಫ್ಯಾನ್ಸ್ಗಳಂತೂ ತುಂಬಾ ಇಷ್ಟಪಟ್ಟಿದ್ದಾರೆ, ಶೇರ್ಗಳನ್ನು ಕೂಡ ಮಾಡ್ತಿದ್ದಾರೆ, ಕಮೆಂಟ್ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಟೀಸರ್ ತುಂಬಾ ಚೆನ್ನಾಗಿದೆ ಅಂತ, ಅದ್ಭುತವಾಗಿರುವಂತಹ ಟೀಸರ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಯಿತು, ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ಅಷ್ಟೇನೆ. ಸ್ಪಂದನ ಅವರ ತಂದೆ ತಾಯಿ ಕೂಡ ಖುಷಿ ಪಟ್ಟರು. ಇದರಲ್ಲಿ ಪ್ರಮುಖವಾಗಿ ಪೊಲೀಸ್ ಕ್ಯಾರೆಕ್ಟರ್ ಅನ್ನು ಪ್ಲೇ ಮಾಡಿರುವುದಕ್ಕೆ ಸ್ಪಂದನ ತಂದೆ ಶಿವರಾಮ್ ಸರ್ಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಅದೇ ವಿಚಾರವನ್ನು ಕೂಡ ತಿಳಿಸ್ತಾರೆ. ಇದೀಗ ಇವತ್ತು ಭಾನುವಾರ ಸಂಜೆ ಅದ್ಭುತವಾಗಿ ವಿಜಯರಾಘವೇಂದ್ರ ಅವರು ಮಗನೊಟ್ಟಿಗೆ ಸಮಯ ಕಳೆಯುತ್ತಿದ್ದಾರೆ. ಮಗನಿಗೂ ಕೂಡ ರಜಾ ಇವತ್ತು ಭಾನುವಾರ ಅಲ್ಲ, ಸಿಗ್ಗಾಗಿ ಸ್ಪಂದನ ಅವರ ಮನೆಗೂ ಕೂಡ ಕರ್ಕೊಂಡೋಗಿದ್ದಾರೆ ವಿಜಯರಾಘು. ಮಗ ಶೌರ್ಯ ಅನ್ನ ಸಮಯ ಕಳೆದಿದ್ದಾರೆ, ಅದೇ ನಂಟನ್ನು ಇಟ್ಕೊಂಡಿದ್ದಾರೆ ವಿಜಯರಾಘವೇಂದ್ರ. ಇಂದಿಗೂ ಕೂಡ ಸ್ಪಂದನ ತಾಯಿ ತಂದೆ ಅಂದರೆ ಅಷ್ಟೇ ಒಲವು ಮತ್ತು ರೆಸ್ಪೆಕ್ಟನ್ನು ಕೊಡ್ತಾರೆ ವಿಜಯರಾಘು. ಅಲ್ಲದೆ ಒಬ್ಬನೇ ಮೊಮ್ಮಗ, ಹೀಗಾಗಿ ಶಿವರಾಮ್ ಸರ್ಗೆ ತುಂಬಾ ಇಷ್ಟ ಮೊಮ್ಮಗ ಶೌರ್ಯ ಅಂದರೆ. ಆಗಾಗ ಸಮಯ ಕಳೆಯುತ್ತಿರುತ್ತಾರೆ, ಹೀಗಾಗಿ ಕೆಲವೊಂದು ಬಾರಿ ವಿಜಯರಾಘವೇಂದ್ರ ಅವರೇ ಮಗನನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಮೆಮೊರೀಸ್ಗಳು ಇದೆ ಒಂದು ಸ್ಪಂದನ ಅವರ ಮನೆಯಲ್ಲಿ ವಿಜಯರಾಘವೇಂದ್ರ ಅವರಿಗೆ ಮಗ ಶೌರ್ಯನಿಗೆ. ಶೌರ್ಯ ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಇಲ್ಲೇನೆ, ಆಟವಾಡಿದ್ದು ಕೂಡ ಇಲ್ಲೇನೆ, ತಾತನ ಜೊತೆ ಕೂಡ ಉತ್ತಮವಾದಂಥ ನಂಟು ಇಟ್ಕೊಂಡಿದ್ದಾನೆ. ಸೊ ಹೀಗಾಗಿ ತಾತನನ್ನು ಆಗಾಗ ಮಾತನಾಡಿಸ್ಬೇಕು ಅಂತ ಶೌರ್ಯನಿಗೂ ಕೂಡ ಆಸೆ ಇರುತ್ತೆ. ಸ್ಪಂದನನ ಕಳೆದುಕೊಂಡ ಮೇಲಂತೂ ಶಿವರಾಮ್ ಸರ್ ಅಂತೂ ಬಹಳಷ್ಟು ಕುಗ್ಗಿ ಹೋಗಿದ್ದು, ನಂತರದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ. ಮೊಮ್ಮಗ ಶೌರ್ಯ ಜೊತೆ ಸಮಯ ಕೊಡೋಕೆ ಅವರು ಕೂಡ ಇಷ್ಟಪಡ್ತಾರೆ. ಆಗ ಒಂದು ರೀತಿಯಲ್ಲಿ ಖುಷಿ ನೆಮ್ಮದಿ ಸಿಕ್ಕಿದಂತಾಗುತ್ತೆ. ನಿಮಗೂ ಕೂಡ ವಿಚಾರಗೋ ಫ್ಯಾಮಿಲಿ ಇಷ್ಟನ, ಸೂಪರ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಖಡಕ್ ಪೊಲೀಸ್ ಆಫೀಸರ್ ಅಳಿಯ ಈ ವಿಚಾರಗೋ ಅವರು.